ವೀಕ್ಷಕರಿಗೆ ನಮಸ್ಕಾರ. ನಾಟಿ ಕೋಳಿ ಜೊತೆ ಇದಕ್ಕಿನ ಬೇಳೆ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಬೇಕಾಗಿರೋಂಥ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಹಸಿ ಶುಂಠಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಪುಡಿ, ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಕಲ್ಲರ್ಗೆ, ಇದಕ್ಕಿಟ್ಟು ಬೇಳೆ ಮತ್ತು ನಾಟಿ ಕೋಳಿ ಚಿಕನ್ನು, ಹಸಿ ತುರಿದಿರೋ ಕಾಯಿ, ತೆಂಗಿನಕಾಯಿ ತುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಣ್ಣೆ, ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಆದ ನಂತರ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಗಸಗಸೆ, ಇದೆಲ್ಲ ಕಡಿಮೆ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. ಟೊಮೆಟೊ, ಚೆನ್ನಾಗಿ ಫ್ರೈ ಮಾಡಬೇಕು ಕಡಿಮೆ ಫ್ಲೇಮಲ್ಲಿ. ಈಗ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನನ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲೂ ಹೇಳ್ತೀನಿ, ಸಣ್ಣ ಸಣ್ಣ ಧೂಳಿರುತ್ತೆ, ನೀಟಾಗಿ ತೊಳ್ಕೊಂಡು ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಯೂಸ್ ಮಾಡ್ಕೊಬೇಕು. ಈಗ ಹುರ್ದಿದ್ದು ರೆಡಿ ಆಗಿದೆ, ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಆಗಿದ ನಂತರ ರುಬ್ಬಿರೋ ಮಸಾಲೆ ಹೀಗಿರುತ್ತೆ. ರುಬ್ಬಿದ ಮಸಾಲೆ ರೆಡಿಯಾಗಿದೆ. ಈಗ ನಾಟಿ ಕೋಳಿ ಹೆಕ್ಕಿದ ಬೇಳೆ ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ 1/2 ಈರುಳ್ಳಿ, ಮೀಡಿಯಂ ಉರಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿದ ನಂತರ ಚಿಕನನ್ನು ನೀಟಾಗಿ ತೊಳೆದು ಹಾಕ್ಕೊತಾ ಇರೋದು. ಚಿಕನ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ ಚಿಕನ್ ಹಾಕೋದಕ್ಕಿಂತ ಮುಂಚೆ. ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬಾಯ್ಲ್ ಮಾಡಿ ಅದರಲ್ಲೇ. ಐದು ನಿಮಿಷ ಬಾಯ್ಲ್ಡ್ ಆದ ನಂತರ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಚಿಕನ್ ಮಸಾಲ ಹಾಕಿದಾದಮೇಲೆ. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಕೊಬೇಕು 5 ನಿಮಿಷ ಆದಮೇಲೆ. ಈಗ ಮಸಾಲೆ ಪುಡಿ 1 ಟೀಸ್ಪೂನು, 3 ಟೀಸ್ಪೂನ್ ಹಾಕ್ತೀನಿ. ಈಗ ಚಿಲ್ಲಿ ಪೌಡ್ರು ಕಲ್ಲರ್ಗೆ ಹಾಕೊತಾ ಇರೋದು 1.5 ಸ್ಪೂನ್ ಹಾಕ್ತೀನಿ. ಈಗ ನೀರು,
ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಉಪ್ಪಾಕಿದ ನಂತರ ಸ್ವಲ್ಪ ನೀರು ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿದ ನಂತರ 2 ನಿಮಿಷ ಕುದಿಸಿ ಆಮೇಲೆ ಕ್ಯಾಪ್ ಹಾಕಿಬಿಡಿ ಕುಕ್ಕರ್ದು. ನಾವು ಕುಕ್ಕರ್ ಅಲ್ಲಿ ಮಾಡ್ಕೊಂತಿದೀವಿ, ನೀವು ಬೇಕಿದ್ರೆ ಪಾತ್ರೆಲೇ ಮಾಡ್ಕೊಳ್ಳಿ. ನಾಟಿ ಕೋಳಿ ಆಗಿರೋದ್ರಿಂದ ಮೊದಲು 3 ವಿಸಲ್ ಚಿಕನ್ನ ಬೇಯಿಸ್ಕೊಂಡು ಸಾಂಬಾರ್ ಮಾಡಿ ನಂತರ ನಾನು ಅವರೇ ಬೇಳೆನ ಹಾಕ್ತೀನಿ. ಈಗ ಸಾಂಬಾರ್ ರೆಡಿ ಆಗಿದೆ. ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಾಂಬಾರ್ ರೆಡಿ ಆಗಿದೆ. ಈಗ ಇದಕ್ಕಿದ ಬೇಳೆ ಹಾಕಿ ಒಂದು ವಿಜಲ್ನ ಕುಗಿಸ್ಕೊಬೇಕು. ವಿಜಲ್ ಆಗಿದ ತಕ್ಷಣ ಕುಕ್ಕರ್ನ ಓಪನ್ ಮಾಡಬೇಕು, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಬೆಂದೋಗ್ಬಿಟ್ಟಿರುತ್ತೆ. ಅವರೇ ಬೇಳೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಕ್ಯಾಪ್ನ ಹಾಕ್ತಾ ಇದ್ದೀನಿ. ಈಗ ವಿಜಲ್ ಒಂದು ವಿಜಲ್ ಕೂಗಿದಾಗಿದೆ, ಸಾಂಬಾರ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಾಟಿ ಕೋಳಿ ಇದ್ಕಿದ ಬೇಳೆ ಸಾರು ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡು ನೋಡಿ ನೀಟಾಗಿ ಬೆಂದೋಗಿದೆ, ತಿನ್ನೋದಕ್ಕೆ ರೆಡಿ. ಈಗ ಬಡಿಸ್ಕೊಂಡು ಬಾರಿಸೋದೆ. ಈಗ ಮುದ್ದೆ ಜೊತೆ ನಾಟಿ ಕೋಳಿ ಸಾರು ಸೂಪರ್ ಆಗಿರುತ್ತೆ. ಮಾಡಿ ನೀವು ಕೂಡ ಮನೇಲಿ ಮಾಡಿ ತಿನ್ನಿ. ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.